ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ. ಸಂಪಿಗೆ ವ್ಲಾಗ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕುಕ್ಕಿಂಗ್ ವಿಡಿಯೋ ಮಾಡಕ್ ಬಂದಿದ್ದೀನಿ ಅಂತ ನೋಡ್ಕೋಬೇಡಿ. ಆಕ್ಚುಲಿ ಕುಕ್ಕಿಂಗ್ ವಿಡಿಯೋ ಮಾಡಕ್ ಬಂದಿಲ್ಲ, ನನ್ನ ಮುಖ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಲೈಟ್ ಆಗಿ ಹೊಟ್ಟೆ ಹಸ್ತಾ ಇದೆ ನನಗೆ. ಟೈಮ್ ಇವಾಗ ರಾತ್ರಿ 9:30. ಸೊ ನಾನು ಒಂದು ಮೀನ್ ಫ್ರೈ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದೀನಿ. ಮೀನ್ ಫ್ರೈ ಮಾಡೋದ್ರ ಜೊತೆಗೆ ನಾನು ನಿಮಗೆ ಇವತ್ತು ಏನು ಹೇಳಕ್ ಬಂದಿದ್ದೀನಿ ಅಂತ ತಿಳಿಸ್ತೀನಿ. ಓಕೆ, ನಾನು ಇವತ್ತು ಹೇಳಲಿಕ್ಕೆ ಬಂದಿರೋ ವಿಚಾರ ಏನು ಅಂತ ಅಂದರೆ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಸ್ವಲ್ಪ ತವ ಇದು ಕೋಕೋನಟ್ ಆಯಿಲ್, ಪ್ಯೂರ್ ಕೋಕೋನಟ್ ಆಯಿಲ್. ಓಕೆ, ಚಳಿ ಜಾಸ್ತಿ ಇದೆ ಮಲೆನಾಡಲ್ಲಿ. ನಾನು ಮಾಡ್ತಿರೋದು ಈಗ ಫಿಶ್ ಫ್ರೈ. ಏನು ಫಿಶ್ಶು, ಏನು ಫಿಶ್ಶು, ಏನು ಫಿಶ್ಶು ಅಂದರೆ ಚೂನಾ ಅನ್ನುವಂಥ ಫಿಶ್ಶು, ಸಮುದ್ರದ ಮೀನು. ಓಕೆ, ಇದನ್ನು ಫ್ರೈ ಮಾಡಲಿಕ್ಕೆ ಅಂತ ಸೆಟ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಫಿಶ್. ಓಕೆ ಓಕೆ ಫ್ರೆಂಡ್ಸ್, ಇದು ನಾನು ನಿಮ್ಮ ಪ್ರದೀಪ. ಚಳಿ ಚಳಿಯಲ್ಲಿ ನಾನೊಂದು ಮೀನು ಫ್ರೈ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಬಂದಿದ್ದು ಬೇರೆ ಏನಕ್ಕೂ ಅಲ್ಲ. ಸೊ ಈ ನೈಟಲ್ಲಿ ಏನಕ್ಕೆ ಬ್ಲಾಗ್ ಮಾಡ್ತೀವಿ, ತಲೆ ಕಟ್ಟಿದೆ ನಿಮಗೆ ಅಂತೆಲ್ಲ ಅನ್ಕೋಬೇಡಿ. ಆ್ಯಕ್ಚುಲಿ ಸ್ವಲ್ಪ ತಲೆ ಕಟ್ಟಿದೆ. ಓಕೆ, ಈಗ ಇಲ್ಲಿ ಮೀನು ಫ್ರೈ ಆಗ್ತಿದೆ. ಫ್ರೈ ಆಗೋ ಗ್ಯಾಪಲ್ಲಿ ನಾನು ನಿಮ್ಮ ಜೊತೆ ಒಂದು ವಿಚಾರವನ್ನು ಶೇರ್ ಮಾಡ್ತೀನಿ. ಲೈಟ್ ಎಲ್ಲ ಕಮ್ಮಿ ಇರುತ್ತೆ ಬ್ರೋ, ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ ಓಕೆ, ಈಗ ನಾನು ಶೇರ್ ಮಾಡ್ತಿರೋ ವಿಚಾರ, ಲಾಸ್ಟ್ ನಾವು ಡಾಕ್ಟರ್ ಬ್ರೋ ಮತ್ತು ಲೋಹಿತ್ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ವಿ, ನೋಡ್ಕೊಂಡು ಬಂದಿದ್ದೀರಾ? ಓಕೆ, ತುಂಬ ಜನ ನೋಡಿದ್ದಾರೆ, ನೋಡ್ತಾನೆ ಇದ್ದಾರೆ, ನೋಡ್ತಾನೆ ಇರಿ. ಓಕೆ, ಸೊ ಲಾಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಏನು ಅಂತ ಹೇಳಿದ್ದೆ ಅಂತಂದರೆ ಅವರಿಬ್ಬರು ನಮ್ಮವರು ಅಂತ. ಇವತ್ತು ಲೋಹಿತ್ ಅವರು ಒಂದು ವಿಡಿಯೋ ಮಾಡಿದ್ರು, ಅದೆಷ್ಟು ಜನ ನೋಡಿದಾರೋ ಗೊತ್ತಿಲ್ಲ, ಒಂದ್ಸಲ ನೋಡ್ಕೊಬಂದು ಲೋಹಿತ್ ಅವ್ರದ್ದು, ಲೋಹಿತ್ ಕನ್ನಡ ಟ್ರಾವೆಲರ್ ಅಲ್ಲಿ. ಏನು ವಿಡಿಯೋ ಅಂತಂದ್ರೆ, ಅದರಲ್ಲಿ ಡಾಕ್ಟರ್ ಮತ್ತೆ ಲೋಹಿತ್ ಅವರು ಮುಖಾಮುಖಿ ಭೇಟಿಯಾಗಿದ್ದಾರೆ. ಅದು ಮಜಾ ಅಂತಂದ್ರೆ, ಎಲ್ಲಿ ನಮ್ಮಲ್ಲಿ ತುಂಬಾ ಜನ ಲೋಹಿತ್ಗೆ ಸಪೋರ್ಟ್ ಮಾಡೋರು, ಒಂದು ಟೀಮು, ಒಂದು ಕ್ಯಾಟಗರಿ ಇದೆ. ಇನ್ನೊಂದು ಗ್ರೂಪ್ ಬಂದ್ಬಿಟ್ಟು ಡಾಕ್ಟರ್ ಬ್ರೋಗೆ ಸಪೋರ್ಟ್ ಮಾಡೋದು. ನಾನು ಆಗ್ಲೇ ಹೇಳಿದ್ದೆ, ಬೇಡ ಅವರೆಲ್ಲ ನಮ್ಮವರು, ನಾವಿಬ್ಬರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ. ಓಕೆ, ಬಟ್ ಆದ್ರೂ ರೋಹಿತ್ ಬ್ರೋ ನಮ್ಮವರು, ಡಾಕ್ಟರ್ ಬ್ರೋ ನಮ್ಮವರು ಅನ್ನೋ ಥರ ಎರಡು ಥರ ಡಿವೈಡ್ ಮಾಡಿದ್ರು. ಇವತ್ತು ನನಗೆ ಆ ವಿಡಿಯೋ ನೋಡಿದಾಗ ನಾನು ಅವತ್ತು ಹೇಳಿದ್ದು, ಮೊದಲೇ ಹೇಳಿದ್ದೆ ಇವರಿಬ್ರು ನಮ್ಮವರು ಅಂತ. ಯಾಕಂದ್ರೆ ಅವರಿಬ್ರು ಒಟ್ಟಿಗೆ ಇದ್ದಾರೆ ಬ್ರೋ, ಈಗ ಸುದೀಪ್ ದರ್ಶನ್ ಥರ. ಆಮೇಲೆ ನಾವು ಕಿತ್ತಾಡ್ಕೊಂಡಿರಬೇಕಾಗತ್ತೆ. ಸೊ ಕಿತ್ತಾಡೋದೆಲ್ಲ ಬೇಡ, ಎಲ್ಲ ಒಟ್ಟೊಟ್ಟಿಗೆ ಇರೋಣ. ಸೊ ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ವ್ಲಾಗ್ ಮಾಡ್ತಿರೋ ಟೈಮ್ ಯಾರು ನೆನಪಾಯ್ತು ಅಂದರೆ ನಮ್ಮ ಮಾಯಾಲೋಕ, ಮಾಯಾಲೋಕ ಕುಕಿಂಗ್ ವ್ಲಾಗ್ ನೋಡಿದ್ದೀರಾ ನೀವು? ಸೊ ಅದೊಂದು 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನೇ ಇರಬೇಕು ಮೇಬಿ ಅದಕ್ಕೆ. ಸೊ ನಾನು ಅದು ಮಾಮೂಲಿ ನೋಡ್ತಾ ಇದ್ದೆ. ಯಾವಾಗಿಂದ ಅಂತಂದರೆ ನೀವು ಮಾಯಾಲೋಕ ವ್ಲಾಗ್ಸನ್ನು ನೀವು ನೋಡಿದ್ರೆ ಅದರಲ್ಲಿ ಅವ್ರು ಫಸ್ಟು ಶುರು ಮಾಡೋದು ಯಾವುದು ಅಂದರೆ ಆ್ಯಪಲ್ನಲ್ಲಿ ವಿಷಕಾರಿ ಅಂಶ ಇದೆ ಅಂತ ಅನ್ಕೋತೀನಿ, ಹಾಗೆ ಶುರು ಮಾಡ್ತಾರೆ. ಸೀದ ಅದೇ ಇದು ಮಾತಾಡ್ತಾ ಬೈತಾ ಬಂದು ಹೆಸರಿತೋ ನೀನು ತವಾ ಬಿಡ್ತಾ ಇಲ್ಲ. ಓಕೆ ಓಕೆ ತಪ್ಪಾಯ್ತು ಹೇಳಿ. ಓಕೆ, ಅದರಲ್ಲಿ ಏನಂತಂದರೆ ಏನು ಮಾತಾಡ್ತಿದ್ನಲ್ಲ, ಮಾಯಾಲೋಕದಲ್ಲಿ ಅವ್ರು ಫಸ್ಟು ಶುರು ಮಾಡೋದು ಆ್ಯಪಲ್ಲಲ್ಲಿ ಏನು ವಿಷಕಾರಿ ಅಂಶ ಇದೆ ಅಂತ ಹೇಳಿಕೊಂಡು ಅವರು ಅದು ನಮಗೆ ಹೆಲ್ತ್ ಟಿಪ್ ಥರ ಹೇಳ್ತಾ ಬರ್ತಾರೆ. ಸೊ ನಂತರದ ವಿಡಿಯೋಗಳು ಕಾಲಕ್ರಮೇಣ ಅವ್ರ ಮುಖ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಅವ್ರ ಮಗು, ಅವ್ರ ಹಸ್ಬೆಂಡು, ಅವ್ರ ಫ್ಯಾಮಿಲಿ ಎಲ್ಲ ವಿಡಿಯೋನ ತೋರಿಸ್ಕೊಳ್ತಾ ಬರುವಂಥ ವ್ಲಾಗ್ಗಳೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಯಾಕೆ ಹೇಳಿದೆ ಅಂತಂದರೆ, ತುಂಬ ಜನ ನನ್ನ ಸ್ನೇಹಿತರು ಹೇಗೆ ಬ್ಲಾಗ್ ಮಾಡೋದು, ನನ್ನ ಫೇಸ್ ಹಿಂಗೆ ತೋರ್ಸೋಕ್ಕಾಗಲ್ಲ, ನನ್ನ ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ, ಹೀಗೆಲ್ಲ ನೂರಾರು ಕಾಮೆಂಟ್ಸ್ಗಳು. ನಾನು ನನಗೆ ಗೊತ್ತಿದ್ದಂಗೆ ತುಂಬ ಜನಕ್ಕೆ ನಾನು ಯೂಟ್ಯೂಬ್ ಯಾವ ರೀತಿ ಮಾಡೋದು, ಅದಕ್ಕೆ ಯಾವ ರೀತಿ ಸಬ್ಸ್ಕ್ರೈಬರ್ಸನ್ನು ಜಾಸ್ತಿ ಮಾಡಲಿಕ್ಕೆ, ಇದಕ್ಕೆಲ್ಲ ಟಿಪ್ಸನ್ನು ನಾನು ಕೊಡ್ತಾನೆ ಇರ್ತೀನಿ. ನಾನು ಎದುರುಗಡೆ ಸಿಕ್ಕಿ ಕೇಳೋದಾಗಲಿಲ್ಲ, ಬಟ್ ಅವರೆಲ್ಲರೂ ಅವರ ಫೇಸನ್ನು ತೋರಿಸೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ನಾನು ಹಿಂಗೆ ನನ್ನ ಫೇಸನ್ನು ತೋರಿಸ್ಕೊಡ್ಲಿ ಅಂತೆಲ್ಲ ಹೇಳ್ಕೊಂಡು ತುಂಬ ಜನ ಮೊಬೈಲಲ್ಲಿ ಅಥವಾ ನನ್ನ ಸ್ಕ್ರೀನಲ್ಲಿ, ವಿಡಿಯೋದಲ್ಲಿ ನನ್ನ ಮುಖ ನೋಡ್ಲಿಕ್ಕೆ ಚೆಂದ ಇಲ್ಲ, ವಿಡಿಯೋದಲ್ಲಿ ನನ್ನ ವಾಯ್ಸ್ ಕೇಳೋಕ್ಕೆ ಚೆನ್ನಾಗಿಲ್ಲ, ಹೀಗೆ ನೂರಾರು ಸಮಸ್ಯೆಗಳೇ ಅವ್ರದ್ದೇ ಇರುತ್ತೆ. ಸೊ ಅವ್ರು ಆಮೇಲೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಹೋಗ್ತಾರೆ, ಆಮೇಲೆ ಫೇಲ್ಯೂರ್ ಆಗ್ತಾರೆ, ಅಯ್ಯೋ ನನಗೆ ಮಾಡೋಕ್ಕಾಗಿಲ್ಲ, ನನ್ನ ಮುಖ ನನಗಿಷ್ಟ. ಹೀಗೆ ಹೀಗೆ ಅವರವರ ಸೆಲ್ಫ್ ಆಗಿ ಅವ್ರ ಬಗ್ಗೆನೇ ಅವ್ರು ಹೇಳ್ಕೊಂಡು ವಿಡಿಯೋ ಮಾಡೋಕ್ಕಾಗದೆ ಯೂಟ್ಯೂಬ್ ಸಕ್ಸಸ್ ಆಗದೆ ಫೇಲ್ಯೂರ್ ಆಗಿರೋ ಕಥೆನೇ ಜಾಸ್ತಿ ಇರೋದು. ಸೊ ಇವಾಗ ನಾನು 3 ಜನರ ಬಗ್ಗೆ ಹೇಳಿದೆ, ಒಂದು ಮಾಯಾಲೋಕದವ್ರ ಬಗ್ಗೆ ಹೇಳಿದೆ, ಲೋಹಿತ್ ಅವ್ರ ಬಗ್ಗೆ ಹೇಳಿದೆ, ಡಾಕ್ಟರ್ ಬ್ರೋ ಬಗ್ಗೆ ಹೇಳಿದೆ.
ಇವ್ರದ್ದೆಲ್ಲ ಫಸ್ಟ್ ವಿಡಿಯೋಸ್ ನೀವು ತೆಗೆದು ನೋಡಿ, ನಂದು ತೆಗೆದು ನೋಡಿ, ಎಲ್ಲಾನು ಹೀಗೆ ಇರುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ ತುಂಬ ಇರುತ್ತೆ, ಬಟ್ ಕ್ಯಾರೆ ಮಾಡ್ಕೋಬಾರ್ದು, ತಲೆ ಕೆಡಿಸ್ಕೋಬಾರ್ದು, ಮುನ್ನುಗ್ತಾ ಇರಬೇಕು. ಒಂದಿನ ಸಕ್ಸಸ್ ನಮಗೆಲ್ರಿಗೂ ಇದ್ದೇ ಇದೆ, ಆ ಒಂದಿನಕ್ಕೋಸ್ಕರ ವೆಯ್ಟ್ ಮಾಡಬೇಕು. ಓಕೆ, ಹಾಗೆ ಹೇಳ್ತಾ ಇವತ್ತಿನ ವಿಡಿಯೋ ಇವತ್ತಿನ ಬ್ಲಾಗನ್ನು ನಿಲ್ಲಿಸ್ತಾ ಇದ್ದೀನಿ. ನನ್ನ ಊಟ ಮೀನಿನ ಜೊತೆ. ಸೊ ನೀವು ಎಲ್ಲರೂ ಊಟ ಮಾಡ್ಕೊಂಡು ಮಲ್ಕೊಳ್ಳಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.